ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಬೆಂಡೆಕಾಯಿ ತಿನ್ನುವುದರಿಂದ ಆಗುವ ಪ್ರಯೋಜನಗಳೇನು ಮತ್ತು ನಷ್ಟಗಳೇನು ಹಾಗೂ ಆ ಎರಡು ಪದಾರ್ಥಗಳು ಯಾವುವು? ಬೆಂಡೆಕಾಯಿ ತಿಂದ ನಂತರ ಏನನ್ನು ತಿನ್ನಬಾರದು? ಒಂದು ವೇಳೆ ನೀವು ಬೆಂಡೆಕಾಯಿ ತಿಂದ ನಂತರ ಈ ಎರಡು ಪದಾರ್ಥಗಳನ್ನು ತಿಂದರೆ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗುತ್ತದೆ. ಹೀಗೆ ಆದಾಗ ನಿಮ್ಮ ಪ್ರಾಣಕ್ಕೂ ಅಪಾಯವಾಗಬಹುದು ಕೂಡ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕೆಲವು ಆಹಾರಗಳನ್ನು ಹೇಗೆ ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ಆಗ ನಿಮಗೆ ಪೂರ್ತಿ ವಿಷಯ ಅರ್ಥವಾಗುತ್ತದೆ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಆಯುರ್ವೇದದ ಪ್ರಕಾರ ಕೆಲವು ವಿಧವಾದ ಆಹಾರಗಳನ್ನು ಜೊತೆಯಾಗಿ ಸೇವಿಸಬಾರದು ಎಂದು ಆಯುರ್ವೇದ ನಿಪುಣರು ಹೇಳುತ್ತಿದ್ದಾರೆ. ಒಂದು ವೇಳೆ ಕೆಲವೊಂದು ಆಹಾರಗಳನ್ನು ಒಟ್ಟಿಗೆ ಸೇವಿಸಿದರೆ ನಿಮ್ಮ ಅನಾರೋಗ್ಯ ತೊಂದರೆಗಳನ್ನು ನಿಮ್ಮ ಕೈಯಾರೆ ನೀವೇ ಆಹ್ವಾನಿಸಿದಂತೆ ಆಗುತ್ತದೆ. ಹಾಗಾದರೆ ಎಂತಹ ಆಹಾರಗಳನ್ನು ಒಟ್ಟಿಗೆ ತಿನ್ನಬಾರದು, ಅಸಲು ಅವುಗಳಲ್ಲಿರುವ ವಾಸ್ತವಾಂಶಗಳು ಏನು ಎಂಬುದನ್ನು ಈ ವಿಡಿಯೋದ ಮೂಲಕ ತಿಳಿಯೋಣ. ಅದಕ್ಕೂ ಮೊದಲು ಒಂದೇ ಒಂದು ಚಿಕ್ಕ ರಿಕ್ವೆಸ್ಟ್, ಅದೇನೆಂದರೆ ನೀವೇನಾದರೂ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಯಾವ ಆಹಾರಗಳನ್ನು ಒಟ್ಟಿಗೆ ತಿನ್ನಬಾರದು? ಅಂತಹ ಆಹಾರ ಪದಾರ್ಥಗಳಲ್ಲಿ ಎಲ್ಲದಕ್ಕೂ ಮೊದಲು ನಾವು ತಿಳಿಯಬೇಕಾದದ್ದು ಕೋಳಿ ಮೊಟ್ಟೆ ಮತ್ತು ಪಡವಲಕಾಯಿ ಬಗ್ಗೆ. ಹೌದು ಸ್ನೇಹಿತರೆ, ಇವೆರಡರ ಬಗ್ಗೆ ನೀವು ಬಹಳ ಕೇಳಿರುತ್ತೀರಿ. ಅಸಲು ಈ ಎರಡನ್ನು ಸೇರಿಸಿ ತಿಂದರೆ ಏನಾಗುತ್ತದೆಂಬುದನ್ನು ತಿಳಿಯೋಣ ಬನ್ನಿ. ನಾವು ಯಾವಾಗಾದರೂ ಸರಿ ಯಾವುದೇ ಆಹಾರವನ್ನು ಒಟ್ಟಿಗೆ ಸೇವಿಸಿದಾಗ ಎರಡು ಒಂದೇ ರೀತಿಯಾಗಿ ಒಂದೇ ಸಮಯದಲ್ಲಿ ಜೀರ್ಣವಾಗುವ ಹಾಗೆ ಇರಬೇಕು. ಆ ರೀತಿಯಾಗದೆ ಒಂದು ಬಹಳ ಬೇಗ ಜೀರ್ಣವಾಗಿ ಎರಡನೆಯದು ನಿಧಾನವಾಗಿ ಜೀರ್ಣವಾದಲ್ಲಿ ನಮಗೆ ಜೀರ್ಣಕ್ರಿಯೆ ತೊಂದರೆಗಳು ಬರುವ ಅವಕಾಶವಿರುತ್ತದೆ. ಮುಖ್ಯವಾಗಿ ತಿಂದಂತಹ ಆಹಾರವು ಪೂರ್ತಿಯಾಗಿ ಜೀರ್ಣವಾಗದಿದ್ದರೆ ಜಠರದಲ್ಲಿ ಆಸಿಡ್ಸ್ ಬಿಡುಗಡೆಯಾಗಿ ಅನಾರೋಗ್ಯಕ್ಕೆ ಗುರಿಯಾಗಿಸುತ್ತದೆ. ಆದ್ದರಿಂದ ಪಡವಲಕಾಯಿಯಲ್ಲಿ ನೀರಿನಾಂಶ ಹೆಚ್ಚಾಗಿರುತ್ತದೆ. ಇದು ನಾವು ತಿಂದ ತಕ್ಷಣ ಸುಲಭವಾಗಿ ಜೀರ್ಣವಾಗುತ್ತದೆ. ಅದೇ ಕೋಳಿ ಮೊಟ್ಟೆಯಲ್ಲಿ ಪ್ರೋಟೀನ್ಗಳು ಹೆಚ್ಚಾಗಿರುವುದರಿಂದ ಇದು ನಿಧಾನವಾಗಿ ಜೀರ್ಣವಾಗುತ್ತದೆ. ಆ ಕಾರಣದಿಂದ ಇವೆರಡನ್ನೂ ಸೇರಿಸಿ ತಿನ್ನುವುದರಿಂದ ಆಸಿಡ್ಸ್ ತೊಂದರೆಗಳು ಹೆಚ್ಚಾಗುತ್ತದೆ. ಆದ್ದರಿಂದ ನಮ್ಮ ಹಿರಿಯರು ಇವೆರಡನ್ನೂ ಸೇರಿಸಿ ತಿನ್ನಬಾರದೆಂದು, ತಿಂದರೆ ವಿಷಕ್ಕೆ ಸಮಾನವೆಂದು ಹೇಳುತ್ತಾರೆ. ನಂತರ ಬಹಳ ಮುಖ್ಯವಾಗಿ ಯಾರಾದರೂ ಆಯುರ್ವೇದ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಅಥವಾ ಆಪರೇಷನ್ ಆಗಿದ್ದರೆ ಅಥವಾ ತುರಿಕೆ ದದ್ದುಗಳಿಗೆ ಸಂಬಂಧಿಸಿದಂತಹ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ಹೆಚ್ಚಾಗಿ ಅವರು ಗೋಂಗುರವಾಗಲಿ ಅಥವಾ ಬದನೆಕಾಯಿಯನ್ನಾಗಲಿ ತಿನ್ನಬಾರದು. ಏಕೆ ತಿನ್ನಬಾರದೆಂಬ ಸಂದೇಹ ಹಲವು ಮಂದಿಯಲ್ಲಿ ಬಂದಿರುತ್ತದೆ. ಇವೆರಡೂ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಿದಾಗ ಮಾನವನ ದೇಹಕ್ಕೆ ಅಲರ್ಜಿಯನ್ನುಂಟು ಮಾಡುವ ಗುಣಗಳನ್ನು ಹೊಂದಿವೆ. ಆದ್ದರಿಂದ ಯಾರಿಗೆ ಹೆಚ್ಚಾಗಿ ಅಲರ್ಜಿ ಆಗುತ್ತಿರುತ್ತದೋ ಅವರು ಇವೆರಡನ್ನೂ ಒಟ್ಟಿಗೆ ತಿನ್ನಬಾರದು. ಎಲ್ಲರಿಗೂ ಹೀಗೆ ಆಗುವುದಿಲ್ಲ. ಚರ್ಮದ ತೊಂದರೆಗಳನ್ನು ಎದುರಿಸುತ್ತಿರುವವರು ತಿನ್ನಬಾರದು. ಮುಖ್ಯವಾಗಿ ಆಯುರ್ವೇದ ಔಷಧಿಗಳನ್ನು ಉಪಯೋಗಿಸುವವರು ಮತ್ತು ಆಹಾರದಲ್ಲಿ ಪಥ್ಯವನ್ನು ಅನುಸರಿಸುವವರು ಈ ಗೋಂಗುರವನ್ನು ಬದನೆಕಾಯಿಯನ್ನು ಹೆಚ್ಚಾಗಿ ತಿನ್ನಲೇಬಾರದು. ಸ್ನೇಹಿತರೆ, ಇನ್ನು ನೆಲ್ಲಿಕಾಯಿ ಉಪ್ಪಿನಕಾಯಿಯನ್ನು ರಾತ್ರಿಯ ಸಮಯದಲ್ಲಿ ತಿನ್ನಬಾರದು ಎಂದು ಹೇಳುತ್ತಿರುತ್ತಾರೆ. ಅವರು ಹೀಗೆ ಹೇಳುವುದಕ್ಕೆ ಕಾರಣವೆಂದರೆ ಈ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತದೆ. ಇದನ್ನು ಸ್ವಲ್ಪ ತಿಂದರೂ ಕೂಡ ನಮ್ಮ ಶರೀರಕ್ಕೆ ಬೇಕಾಗುವಷ್ಟು ವಿಟಮಿನ್ ಸಿ ಲಭಿಸುತ್ತದೆ. ಇನ್ನು ಅತ್ಯಧಿಕವಾಗಿ ಈ ವಿಟಮಿನ್ ಸಿ ನಮ್ಮ ದೇಹಕ್ಕೆ ಸಿಕ್ಕರೆ ಜೀರ್ಣಕ್ರಿಯೆಯ ತೊಂದರೆಗಳು ಹೆಚ್ಚಾಗುತ್ತವೆ. ಏಕೆಂದರೆ ರಾತ್ರಿಯ ವೇಳೆ ಈ ಹುಳಿ ಪದಾರ್ಥಗಳನ್ನು ಹೆಚ್ಚಾಗಿ ತಿಂದರೆ ಕಫ ಹೆಚ್ಚಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಈ ಕಾರಣದಿಂದಲೇ ನಮ್ಮ ಹಿರಿಯರು ಹಾಗೆ ಹೇಳುತ್ತಾರೆ. ಅಷ್ಟೇ ಅಲ್ಲದೆ ಈ ಹುಳಿ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ರಕ್ತ ಸಂಬಂಧಿತ ಅನಾರೋಗ್ಯ ಸಮಸ್ಯೆಗಳು, ಅಸಿಡಿಟಿ, ದೇಹದಲ್ಲಿ ವಾತ ಹೆಚ್ಚಾಗುವುದು ಇಂತಹ ಸಮಸ್ಯೆಗಳು ಎದುರಾಗಬಹುದು. ಸ್ನೇಹಿತರೆ, ಒಟ್ಟಿಗೆ ತಿನ್ನಬಾರದಂತಹ ಕೆಲವು ಆಹಾರಗಳಲ್ಲಿ ಈ ಪಾಲಕ್ ಸೊಪ್ಪು ಮತ್ತು ಟೊಮೆಟೊ ಕೂಡ ಮುಖ್ಯವಾದವು. ಏಕೆಂದರೆ ಇವೆರಡನ್ನೂ ಒಟ್ಟಿಗೆ ತಿಂದರೆ ಮೂತ್ರಪಿಂಡಗಳಲ್ಲಿ ಕಲ್ಲುಗಳು ಏರ್ಪಾಡಾಗುತ್ತವೆಂದು ಬಹಳ ಮಂದಿ ಹೇಳುತ್ತಾರೆ. ಇದಕ್ಕೆ ಕಾರಣವೆಂದರೆ ಇವೆರಡರಲ್ಲೂ ನಮ್ಮ ಮೂತ್ರಪಿಂಡಗಳಲ್ಲಿ ಕಲ್ಲು ಏರ್ಪಾಡಾಗಲು ಕಾರಣವಾದ ಆಕ್ಸುಲಿನ್ ಆಸಿಡ್ ಮತ್ತು ಪ್ಯೂರಿನ್ ಅಂಶವು ಹೇರಳವಾಗಿರುತ್ತದೆ. ಆದ್ದರಿಂದ ಇವೆರಡನ್ನೂ ಒಟ್ಟಿಗೆ ಸೇವಿಸುವುದರಿಂದ ಈ ತೊಂದರೆಗಳು ಹೆಚ್ಚಾಗುತ್ತವೆ. ಆದರೆ ಇವೆರಡನ್ನೂ ಒಟ್ಟಿಗೆ ತಿಂದರೂ ಕೂಡ ಹೆಚ್ಚು ಹೆಚ್ಚಾಗಿ ನೀರು ಕುಡಿಯುವುದರಿಂದ ಈ ತೊಂದರೆಗಳು ಎದುರಾಗುವ ಸಾಧ್ಯತೆಗಳು ಅತಿ ಕಡಿಮೆ ಇರುತ್ತವೆ. ಆದರೆ ಆಲ್ರೆಡಿ ಕಿಡ್ನಿ ಸ್ಟೋನ್ಸ್ನಿಂದ ಬಳಲುತ್ತಿರುವವರು ಈ ಪಾಲಕ್ ಸೊಪ್ಪು ಮತ್ತು ಟೊಮೆಟೊಗಳಿಂದ ಆದಷ್ಟು ದೂರವಿರುವುದು ಒಳ್ಳೆಯದು.
ಸ್ನೇಹಿತರೆ, ಈ ತರಕಾರಿಗಳಲ್ಲಿ ಬೆಂಡೆಕಾಯಿ ಎನ್ನುವುದು ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ನಮ್ಮ ಶರೀರಕ್ಕೆ ಬೇಕಾಗುವಂತಹ ಒಳ್ಳೆಯ ಪೋಷಕಾಂಶಗಳನ್ನು ನೀಡುವುದರಲ್ಲಿ ಈ ಬೆಂಡೆಕಾಯಿಯೂ ಒಂದಾಗಿದೆ. ಮಲಬದ್ಧತೆಯಿಂದ ಬಳಲುತ್ತಿರುವವರು ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಬೆಂಡೆಕಾಯಿಯನ್ನು ಸೇರಿಸುವುದರಿಂದ ಶರೀರಕ್ಕೆ ಬೇಕಾಗುವಂತಹ ನೀರಿನಾಂಶವನ್ನು ಈ ಬೆಂಡೆಕಾಯಿಯು ಗ್ರಹಿಸುತ್ತದೆ. ಹಾಗೆಯೇ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ತೊಂದರೆಗಳು ಮತ್ತು ಮಲಬದ್ಧತೆಯನ್ನು ಕೂಡ ನಿವಾರಿಸುತ್ತದೆ. ಮತ್ತು ತೂಕ ಇಳಿಸಬೇಕೆಂದುಕೊಳ್ಳುವವರು ಸಹ ಈ ಬೆಂಡೆಕಾಯಿಯನ್ನು ನಿಮ್ಮ ರೆಗ್ಯುಲರ್ ಡಯಟ್ನಲ್ಲಿ ಸೇರಿಸುವುದರಿಂದ ನಿಮ್ಮ ತೂಕ ಇಳಿಕೆಗೆ ಸಹಾಯವಾಗುತ್ತದೆ. ಅಷ್ಟೇ ಅಲ್ಲದೆ ಈ ಬೆಂಡೆಕಾಯಿಯನ್ನು ರೆಗ್ಯುಲರ್ ಆಗಿ ತೆಗೆದುಕೊಳ್ಳುವುದರಿಂದ ಬೆಂಡೆಕಾಯಿಯಲ್ಲಿರುವ ಲಿಪ್ಟಿನ್ ಎಂಬ ಪ್ರೋಟೀನ್ ಅಂಶವು ಕ್ಯಾನ್ಸರ್ ಬರುವುದನ್ನು ಕೂಡ ತಪ್ಪಿಸುತ್ತದೆ. ಕ್ಯಾನ್ಸರ್ ಅನ್ನು ತಡೆಗಟ್ಟುವ ಶಕ್ತಿ ಈ ಬೆಂಡೆಕಾಯಿಗೆ ಇರುವುದರಿಂದ ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಈ ಬೆಂಡೆಕಾಯಿಯನ್ನು ಸೇರಿಸುವುದರಿಂದ ಕ್ಯಾನ್ಸರ್ನಂತಹ ತೊಂದರೆಗಳಿಂದ ದೂರವಿರಬಹುದು. ಸ್ನೇಹಿತರೆ, ಇಷ್ಟೆಲ್ಲಾ ಪ್ರಯೋಜನಗಳಿರುವ ಈ ಬೆಂಡೆಕಾಯಿಯನ್ನು ತಿಂದ ನಂತರ ಕೆಲವೊಂದು ತರಕಾರಿಗಳನ್ನು ಅಸಲು ತಿನ್ನಬಾರದು. ಅಂತಹವುಗಳಲ್ಲಿ ಮುಖ್ಯವಾದುದು ಹಾಗಲಕಾಯಿ. ನೀವು ಯಾವ ಸಮಯದಲ್ಲೇ ಆಗಲಿ ಬೆಂಡೆಕಾಯಿ ತಿಂದ ತಕ್ಷಣ ಈ ಹಾಗಲಕಾಯಿಯನ್ನು ತಿನ್ನಲೇಬೇಡಿ. ಇವೆರಡು ವಿರುದ್ಧವಾದ ಆಹಾರ ಪದಾರ್ಥಗಳು. ಇವೆರಡನ್ನೂ ಒಟ್ಟಿಗೆ ಸೇವಿಸಿದ್ದೆ ಆದರೆ ಅದು ಕೆಲವೊಂದು ಬಾರಿ ವಿಷ ಪದಾರ್ಥವಾಗಿ ಬದಲಾಗುತ್ತದೆ. ತೀವ್ರವಾದ ಅನಾರೋಗ್ಯ ಸಮಸ್ಯೆಗಳಿಗೆ ಗುರಿ ಮಾಡುತ್ತದೆ. ಹಾಗೆಯೇ ಈ ಬೆಂಡೆಕಾಯಿ ಹೆಚ್ಚಾಗಿ ತಿಂದ ನಂತರ ಮೂಲಂಗಿಯನ್ನು ಕೂಡ ಹೆಚ್ಚಾಗಿ ಸೇವಿಸಬಾರದು. ಆದರೆ ಕೆಲವೊಂದು ಮಂದಿ ಊಟ ರುಚಿಯಾಗಿರುವುದಕ್ಕೋಸ್ಕರ ಎರಡು ಅಥವಾ ಮೂರು ತರಕಾರಿಗಳನ್ನು ಒಟ್ಟಾಗಿ ಬೇಯಿಸಿ ಹೆಚ್ಚು ಹೆಚ್ಚು ತಿನ್ನುತ್ತಿರುತ್ತಾರೆ. ಅಂತಹವುಗಳಲ್ಲಿ ಬೆಂಡೆಕಾಯಿ ಮತ್ತು ಮೂಲಂಗಿಯನ್ನು ಅತಿ ಹೆಚ್ಚಾಗಿ ಒಟ್ಟಿಗೆ ತಿನ್ನಬಾರದು. ಒಂದು ವೇಳೆ ನೀವು ಹೆಚ್ಚು ಹೆಚ್ಚು ಇವೆರಡನ್ನು ಒಟ್ಟಿಗೆ ಸೇವಿಸಿದ್ದೇ ಆದರೆ ನಿಮಗೆ ಚರ್ಮ ಕಾಯಿಲೆಗಳು ಬರುವ ಅವಕಾಶಗಳು ಅತಿ ಹೆಚ್ಚಾಗಿರುತ್ತವೆ. ಮುಖ್ಯವಾಗಿ ಚರ್ಮದ ಮೇಲೆ ಗುಳ್ಳೆಗಳು ಹಾಗೆಯೇ ಬಿಳಿ ಮಚ್ಚೆಗಳು ಹೆಚ್ಚಾಗಿ ಬರುತ್ತವೆ. ಅಷ್ಟೇ ಅಲ್ಲದೆ ಸೋರಿಯಾಸಿಸ್ಗಳಂತಹ ತೀವ್ರವಾದ ಸಮಸ್ಯೆಗಳು ಕೂಡ ಎದುರಾಗುತ್ತವೆ. ಆದ್ದರಿಂದ ಇವೆರಡನ್ನು ಒಟ್ಟಿಗೆ ತಿನ್ನಬಾರದು. ಹಾಗೆಯೇ ಅಧಿಕವಾಗಿ ಅಸಿಡಿಟಿ ಮತ್ತು ಚರ್ಮ ಸಂಬಂಧಿತ ತೊಂದರೆಗಳನ್ನು ಎದುರಿಸುತ್ತಿರುವವರು ಕೂಡ ಈ ಬೆಂಡೆಕಾಯಿಯನ್ನು ಹೆಚ್ಚಾಗಿ ಡೀಪ್ ಫ್ರೈ ಮಾಡಿಕೊಂಡು ತಿನ್ನುವುದನ್ನು ಕಡಿಮೆ ಮಾಡಬೇಕು. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.